ಹಾಯ್ ಎವ್ರಿವನ್, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಶಾಕ್ ಮೇಲೆ ಶಾಕ್ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೂಡ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡಿ ನೋಡೋಣ. ಸತತ ಎರಡನೇ ವರ್ಷ ಕೂಡ ಪದ ವಿದ್ಯಾರ್ಥಿಗಳಿಗೆ ನಿರಾಶೆಯನ್ನು ಉಂಟು ಮಾಡ್ತಿದ್ದಾರೆ. ಈ ವರ್ಷವೂ ಕೂಡ ಟ್ಯಾಬ್ ಡೌಟು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ 823 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ವಿವಿಧ ಇಲಾಖೆ ಅನುದಾನ ಕಡಿತ ಮಾಡಿರೋದು ರೀತಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆದು ಕೂಡ ಕಡಿತ ಮಾಡಿದ್ದಾರೆ. ಟ್ಯಾಬ್ ನೀಡೋಕೆ 223 ಕೋಟಿ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳು ಇತರ ವಿಷಯದಿಂದ CM ಭೇಟಿ ಮಾಡಿ ಮನವಿ ಮಾಡ್ತೀವಿ ಅಂತೇಳಿ MC ಸುಧಾಕರ್ ಅವರು ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಲ್ಯಾಪ್ಟಾಪ್ ಈ ವರ್ಷ ಕೂಡ ಅನುಮಾನ ಅಂತ ಹೇಳಿದ್ದಾರೆ, ಸಾರಿ ಉಚಿತ ಟ್ಯಾಬ್ ಈ ವರ್ಷ ಅನುಮಾನ ಅಂತ ಇದ್ದಾರೆ. ಲ್ಯಾಪ್ಟಾಪ್ ಮುಂಚೆ ಹೊಡೆದೇ ಇದ್ರು, ಈಗೆಲ್ಲ ಗ್ಯಾರಂಟಿಗೆ ಹಣ ನೀಡೋದು ಕಷ್ಟ ಆಗಿರುತ್ತೆ, ಆಗ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಆ ನಿಟ್ಟಿನಲ್ಲಿ ಟ್ಯಾಬ್ ನೀಡೋದು ಕಷ್ಟ ಅಂತ ಹೇಳಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ST ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುವುದಾಗಿ ಘೋಷಣೆ ಮಾಡಿದ್ರು. ಟೆಂಡರ್ ಕರೆಯುವುದು ವಿಳಂಬವಾಯಿತು ಎಂದು ಕೊನೆಗೆ 1 ವರ್ಷ ತಡವಾಗಿ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದ್ರು. ಅನಂತರ ಸಾಮಾನ್ಯ ವರ್ಗದ ಬಡ ವಿದ್ಯಾರ್ಥಿಗಳಿಗೂ ತಮಗೂ ಲ್ಯಾಪ್ಟಾಪ್ ನೀಡುವಂತೆ ಮನವಿ ಹಿನ್ನೆಲೆ ವಾರ್ಷಿಕ 2.5 ಲ್ಯಾಕ್ ಆದಾಯಕ್ಕಿಂತ ಕಡಿಮೆ ಇರುವ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದರೆ ಅದು ಲ್ಯಾಪ್ಟಾಪ್ ಪೆನ್ಷನ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರು ಸರ್ಕಾರ ಮತ್ತೆ ಅಧಿಕಾರ ಹೊಂದಿದೆ. ಆದರೆ ಈ ಯೋಜನೆಯನ್ನು ಮುಂದುವರಿಸಲು ಸರ್ಕಾರದ ಬಳಿ ಹಣವಿಲ್ಲ. ಈ ಹಿಂದೆ ಕೂಡ 2 ವರ್ಷ ಲ್ಯಾಪ್ಟಾಪ್ ನೀಡಿರಲಿಲ್ಲ. BJP ಸರ್ಕಾರ ಅಧಿಕಾರ ಬಂದಮೇಲೆ ಲ್ಯಾಪ್ಟಾಪ್ ಬದಲು ಟ್ಯಾಬ್ನ ನೀಡ್ತಾ ಇತ್ತು. ಈ ರೀತಿ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಸಾಧ್ಯತೆ ಇಲ್ಲ. ಬಟ್ ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಭೇಟಿ ನೀಡಿ ನನ್ನ ಮನವಿಯನ್ನು ಕೂಡ ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳ ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.